ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಪ್ರಸ್ತುತ ದಿನಗಳಲ್ಲಿ ಎಲ್ಲರೂ ಕೂಡ ಮನೆಯಲ್ಲಿರಿ, ಸುರಕ್ಷಿತವಾಗಿರಿ. ಆರೋಗ್ಯವೇ ನಮ್ಗೆಲ್ಲರಿಗೂ ಇಂದಿನ ದಿನದಲ್ಲಿ ಆಸ್ತಿ ಎಂಬ ಮಾತನ್ನ ಹೇಳ್ತಾ, ತಂತ್ರಜ್ಞಾನದ ಬೆಳಕು ಚೆಲ್ಲುತ್ತಾ, ಮಿತ್ರರಾಗಿ ಎಲ್ಲರ ಮನಸ್ಸನ್ನು ಗೆಲ್ಲುತ್ತಾ, ನಾವಿರುವೆಡೆಗೆ ಮಾಹಿತಿ ಮತ್ತು ತಂತ್ರಜ್ಞಾನದ ಹೊಳೆಯನ್ನೇ ಹರಿಸುತ್ತಾ, ಪ್ರತಿನಿತ್ಯವೂ ಹೊಸತನದೆಡೆಗೆ ಹೆಜ್ಜೆ ಹಾಕುತ್ತಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜ್ಞಾನ ಗಂಗೋತ್ರಿ ಅಂದರೆ ಕನ್ನಡ ತಂತ್ರಾಂಶದ ಇಂದಿನ ಹೊಚ್ಚ ಹೊಸ ಟ್ಯುಟೋರಿಯಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತಿದ್ದೇನೆ. ನಾನು ನಿಮ್ಮೆಲ್ಲರ ಗೆಳತಿ ರಾಣಿ. ಸ್ನೇಹಿತರೆ, ಕೆಲವೊಬ್ರು ಕವಿತೆಗಳನ್ನ, ಕವನಗಳನ್ನ ಅಥವಾ ಲೇಖನಗಳನ್ನ ಬರಿತಿರ್ತೀರ. ನಾನಿವಾಗ ಒಂದೆರಡು ಸಾಲು ಕವಿತೆಯನ್ನ ಹೇಳ್ತೀನಿ. ಮನಸ್ಸಿನ ಪುಟದಲ್ಲಿ ಪ್ರೀತಿಯ ಪರಿಚಯ, ಪ್ರೀತಿಯ ನೆಪದಲ್ಲಿ ಭಾವನೆಗಳ ವಿನಿಮಯ. ಈ ರೀತಿ ಕವಿತೆಗಳು ಕವಿ ಮನಗಳಿಗೆ ಎಲ್ಲೇ ಹೋದರೂ ಕೂಡ, ಎಂತ ಅನುಭವವೇ ಆದರೂ ಕೂಡ ಅವರ ಕಲ್ಪನೆಗಳಿಗೆ ಕವಿತೆಯ ರೂಪವನ್ನ ಕೊಡ್ತಾರೆ. ಅದನ್ನ ಪದಗಳು, ಅಕ್ಷರಗಳ ಮೂಲಕ ಬರಹ ರೂಪಕ್ಕೆ ತರ್ತಾರೆ. ಆದ್ರೆ ಸ್ನೇಹಿತರೆ, ನಾವು ಹೋದ ಕಡೆ ಎಲ್ಲ ಬರ್ತ್ಕೊಳಕ್ ಬೇಕಾಗುವಂತಹ ಸಲಕರಣೆಗಳನ್ನ ತೆಗೆದುಕೊಂಡು ಹೋಗಿರಲ್ಲ. ಹಾಗಂತ ಆ ಕ್ಷಣಕ್ಕೆ ನೆನಪು ಬಂದಿದ್ದು ಮತ್ತೊಂದು ಕ್ಷಣಕ್ಕೆ ಬರೆಯಕ್ ಕೂತಾಗ ನೆನಪು ಬರಲ್ಲ ಆ ಸಾಲುಗಳು. ಆ ಕ್ಷಣಕ್ಕೆ ನಾವ್ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ. ನೆನಪು ಬರ್ತಿರುತ್ತೆ, ಬರ್ಕೊಳಕ್ ಆಗ್ತಿರಲ್ಲ, ಬರೆಯೋದಕ್ಕೆ ಏನೂ ಇರಲ್ಲ ಅವ್ರ ಕೈಯಲ್ಲಿ. ಆಗ ನಮ್ಮೆಲ್ಲರಿಗೂ ಸಹಾಯವಾಗುವಂತಹ ಒಂದು ಅಪ್ಲಿಕೇಶನ್, ಅದು ನಮ್ಮ ಮೊಬೈಲ್ನಲ್ಲೇ ಬರೆದಿಡುವುದಕ್ಕೆ ಸಹಾಯವಾಗುವಂತಹ, ಕಂಪ್ಯೂಟರ್ ಹೇಗೆ ನೋಟ್ ಪ್ಯಾಡ್ ಇರುತ್ತೋ ಅದೇ ರೀತಿ ಇಲ್ಲಿಯೂ ಕೂಡ ನೆರವಿಗೆ ಬರುವಂತಹ ಅಪ್ಲಿಕೇಶನ್ ಗೂಗಲ್ ಕೀಪ್ ನೋಟ್ಸ್. ಹಾಗಿದ್ರೆ ಈ ಗೂಗಲ್ ಕೀಪ್ ನೋಟ್ಸ್ ಏನೆಲ್ಲ ಫೀಚರ್ಸ್ಗಳನ್ನ ಒಳಗೊಂಡಿರುತ್ತೆ, ಇದನ್ನ ಬಳಸೋ ವಿಧಾನ ಹೇಗೆ, ಅಷ್ಟೇ ಅಲ್ಲದೆ ಇದರಿಂದ ಏನೆಲ್ಲ ಪ್ರಯೋಜನ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಈಗ ಸ್ನೇಹಿತರೆ, ನಾನು ಪ್ಲೇ ಸ್ಟೋರ್ಗೆ ಹೋಗ್ತೀನಿ. ಗೂಗಲ್ ಕೀಪ್ ನೋಟ್ಸ್ ಈ ಒಂದು ಆ್ಯಪ್ ಪ್ರಸ್ತುತ ದಿನಗಳಲ್ಲಿ ಎಲ್ಲ ಫೋನ್ಗಳಲ್ಲೂ ಕೂಡ ಡಿಫಾಲ್ಟ್ ಆಗಿ ಇನ್ಸ್ಟಾಲ್ ಆಗಿರುತ್ತೆ ಸ್ನೇಹಿತರೆ. ಆದರೆ ಯಾರ್ಯಾರ ಫೋನಲ್ಲಿ ಇನ್ನೂ ಇನ್ಸ್ಟಾಲ್ ಆಗಿರೋದಿಲ್ಲ, ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಆ್ಯಪ್ದು ಲಿಂಕ್ನ ಹಾಕಿರ್ತೇವೆ. ಆ ಲಿಂಕನ್ನು ಓಪನ್ ಮಾಡಿ ಈ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಇವಾಗ ಈ ಒಂದು ಅಪ್ಲಿಕೇಶನ್ನ ಪರಿಚಯ ಮಾಡ್ಕೊಳ್ತಾ ಹೋಗೋಣ. ಇದು ಗೂಗಲ್ ಕೀಪ್ ನೋಟ್ಸ್ ಆ್ಯಂಡ್ ಲಿಸ್ಟ್. ನೀವು ಸರ್ಚ್ ಮಾಡಿದ ಕೂಡಲೇ ಫಸ್ಟ್ ರಿಸಲ್ಟಲ್ಲೇ ಈ ಒಂದು ಆ್ಯಪ್ ಶೋ ಆಗುತ್ತೆ. ಇದು ಕೂಡ ಗೂಗಲ್ ಅವ್ರದೇನೆ ಆ್ಯಪ್. ಇದು ಇನ್ಸ್ಟಾಲ್ ಆಗಿರೋದ್ರಿಂದ ಅನ್ಇನ್ಸ್ಟಾಲ್ ಅಂತ ತೋರಿಸ್ತಿದೆ. ಈಗ ಅದ್ರ ಪಕ್ಕದಲ್ಲಿ ಓಪನ್ ಬಟನ್ ಅಂತ ಇದೆ, ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. ಇವಾಗ ಗೂಗಲ್ ಕೀಪ್ ನೋಟ್ಸ್ ಒಳಗೆ ಹೋದ ತಕ್ಷಣ ಅಲ್ಲಿ ಕೆಲವೊಂದ್ ಬಾರಿ ಸ್ನೇಹಿತರೆ ನಾವು ಓಪನ್ ಮಾಡಿದ ಕೂಡ್ಲೇನೆ ನೀವು ಏನ್ ಟೈಪ್ ಮಾಡಿರ್ತೀರಾ ಆ ಲಿಸ್ಟ್ ಗಳು ರೀಡ್ ಮಾಡ್ತಾ ಹೋಗುತ್ತೆ, ಟೈಟಲ್ ನ ರೀಡ್ ಮಾಡ್ತಾ ಹೋಗುತ್ತೆ. ಇವಾಗ ಅದೇ ಆಗಿದ್ದು, ಸಾರಿ, ಕ್ಷಮಿಸಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಇದ್ರ ಇಂಟರ್ಫೇಸ್ ಹೇಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಓಕೆ, ಇವಾಗ ನನ್ನ ಫೋಕಸ್ ಎಲ್ಲಿದೆ? ನ್ಯೂ ಲಿಸ್ಟ್ ಅನ್ನೋದ್ರ ಮೇಲಿದೆ. ಈ ನ್ಯೂ ಲಿಸ್ಟ್ ಇಂದ ನಾನು ಇವಾಗ ಲೆಫ್ಟ್ ಇಂದ ರೈಟ್ ಗೆ ಸ್ವೈಪ್ ಮಾಡ್ಕೊಳ್ತಾ ಹೋಗ್ತಿದ್ದೀನಿ. ನ್ಯೂ ಡ್ರಾಯಿಂಗ್ ಲಿಸ್ಟ್, ನ್ಯೂ ಆಡಿಯೋ ನೋಟ್, ನ್ಯೂ ಫೋಟೋ ನೋಟ್, ನ್ಯೂ ಟೆಕ್ಸ್ಟ್ ನೋಟ್, ಅದ್ರ ಪಕ್ಕದಲ್ಲಿ ಸರ್ಚ್ ಯುವರ್ ನೋಟ್ಸ್, ಆಮೇಲೆ ಓಪನ್ ನಾವಿಗೇಷನ್ ಡೋರ್, ಸಿಂಗಲ್ ಕಾಲಮ್ ವ್ಯೂ. ನೆಕ್ಸ್ಟ್ ಸೈನ್ಡ್ ಇನ್ @gmail.com ಅಕೌಂಟ್ ನೋಡಿ ಸ್ನೇಹಿತರೆ, ಇದ್ರ ಬಗ್ಗೆ ಹೇಳ್ತೀನಿ ಏನಂತ ಅಂದ್ರೆ, ನೀವು ಫೋನ್ ತಗೊಂಡಾಗ, ಫೋನ್ ಓಪನ್ ಮಾಡಿದಾಗ, ಲಾಗಿನ್ ಆಗುವಾಗ ಯಾವ ಮೇಲ್ ಐ ಡಿ ಕೊಟ್ಟಿರ್ತೀರೋ ಆ ಮೇಲ್ ಐ ಡಿ ಇಂದನೇ ಆಲ್ರೆಡಿ ಅದು ಆಟೋಮೆಟಿಕ್ ಆಗಿ ಸೈನ್ ಇನ್ ಆಗಿರುತ್ತೆ. ಓಕೆನಾ? ನಂದು ಸೈನ್ ಇನ್ ಆಗಿರೋದ್ರಿಂದ ಅದು ನನ್ನ ಮೇಲ್ ಐ ಡಿನ ಹೇಳ್ತು. ಓಕೆ, ಇವಾಗ ಓಪನ್ ನಾವಿಗೇಷನ್ ಡೋರ್. ಇದರಲ್ಲಿ ಏನೇನಿರುತ್ತೆ ನೋಡ್ತಾ ಹೋಗೋಣ.
Disabled. Google Keep. Notes. Notes. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಏನೇನು ಟೈಪ್ ಮಾಡಿರ್ತೀವಿ ಅಂದರೆ ಏನೇನು ನೋಟ್ಸ್ಗಳನ್ನ ಇಟ್ಕೊಂಡಿರ್ತೀವಿ ಸೇವ್ ಮಾಡಿ, ಅದು ಆಡಿಯೋ ನೋಟ್, ಫೋಟೋ ನೋಟ್, ಏನಾದರೂ ಆಗಿರ್ಬೋದು, ಎನಿಥಿಂಗ್, ಅದೆಲ್ಲ ಕೂಡ ಶೋ ಆಗ್ತಾ ಹೋಗುತ್ತೆ. ರಿಮೈಂಡರ್ಸ್ ಫೀಚರ್ಸ್ ಬಗ್ಗೆ ಹೇಳ್ತೀನಿ. ಆ ಒಂದು ರಿಮೈಂಡರ್ ಕ್ಯಾಟಗರಿನಲ್ಲಿ ಯಾವ್ಯಾವ್ದು ಇರುತ್ತೆ, ಏನೇನು ನೋಟ್ ಇರುತ್ತೆ, ಅದನ್ನು ಕೂಡ ಶೋ ಮಾಡುತ್ತೆ. ಕ್ರಿಯೇಟ್ ನ್ಯೂ ಲೇಬಲ್, ಇದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ಸ್ನೇಹಿತರೆ, ಕ್ಷಮೆ ಇರಲಿ. ಆರ್ಕೈವ್ ಮಾಡಿದ್ದು ನೋಟ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಟ್ರ್ಯಾಶ್ ಕ್ಯಾಟಗರಿಗೆ ಹೋಗಿರುತ್ತಲ್ಲ, ನಾವು ಡಿಲೀಟ್ ಮಾಡಿರ್ತೀವಲ್ಲ, ಆ ಒಂದು ನೋಟ್ ಲಿಸ್ಟು ಇಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಸೆಟ್ಟಿಂಗು, ಹೆಲ್ಪ್ ಆ್ಯಂಡ್ ಫೀಡ್ಬ್ಯಾಕ್. ಇಷ್ಟೇ ಸ್ನೇಹಿತರೆ ಓಪನ್ ನಾವಿಗೇಷನ್ ಡೋರಲ್ಲಿರೋದು. ಆದರೆ ಯಾವ ರೀತಿ ಸೆಟ್ಟಿಂಗ್ ಮಾಡ್ಕೊಳ್ಳೋ ಒಂದು ಅಗತ್ಯ ಇರಲ್ಲ, ಡಿಫಾಲ್ಟ್ ಆಗಿ ಎಲ್ಲ ಸೆಟ್ಟಿಂಗು ಕೂಡ ಆಗಿರುತ್ತೆ. Search your notes, edit box. ನಾನು ಅವಾಗಲೇ ಎಲ್ಲ ಫೀಚರ್ಸ್ನು ತೋರಿಸುವಾಗ ಲೆಫ್ಟ್ ಇಂದ ರೈಟ್ ಸ್ವೈಪ್ ಮಾಡಿದೆ. ಇವಾಗ New text note bar. ರೈಟ್ ಇಂದ ಲೆಫ್ಟ್ ಗೆ ಸ್ವೈಪ್ ಮಾಡ್ತಾ ಇದ್ದೀನಿ. New photo note. New text note bar. New text note. ಇದ್ರ ಬಗ್ಗೆ ಹೇಳೋಣ. ಅದಕ್ಕೂ ಮೊದಲು ಸರ್ಚ್ ಯುವರ್ ನೋಟ್ ಅದ್ರ ಪಕ್ಕದಲ್ಲೇ ಇದೆ. ಅದು ಏನಿಲ್ಲ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಏನೇನ್ ಟೈಟಲ್ ಕೊಟ್ಟಿರ್ತಾರೆ ಅವ್ಯಾವ ನೋಟಿಗೆ, ಅದ್ರ ಸ್ಟಾರ್ಟಿಂಗ್ ವರ್ಡ್ ಟೈಪ್ ಮಾಡಿದ್ರು ಸಾಕು, ಆ ಒಂದು ನೋಟ್ ಇಲ್ಲಿ ಶೋ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ನೋಟ್ ಓಪನ್ ಆಗುತ್ತೆ. ಓಕೆನಾ? ನ್ಯೂ ಟೆಕ್ಸ್ಟ್ ನೋಟ್, ರೈಟ್ ಇನ್ ಲೆಫ್ಟ್ ಸ್ವೈಪ್ ಮಾಡಿದ್ಕೆ ನ್ಯೂ ಟೆಕ್ಸ್ಟ್ ನೋಟ್ ಅಂತ ತೋರಿಸ್ತು. ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. Note opened, showing English, add button. ಇದು ಓಪನ್ ಮಾಡಿದ ತಕ್ಷಣ ಏನೆಲ್ಲ ಆಪ್ಷನ್ ಸಿಗುತ್ತೆ ಅಂತ ಫಸ್ಟ್ ನೋಡ್ಕೋಬಿಡೋಣ. Navigate up. Pin. ಇದೇನು ಅಷ್ಟು ಅವಶ್ಯಕತೆ ಇರಲ್ಲ. Reminder. ಇದು ಬಹಳ ಮುಖ್ಯವಾದದ್ದು. Archive. Title. Edit box for note title. Title. Editing. Note. Edit box for note body. Note. Edit box note. ಇವಿಷ್ಟು ಮತ್ತೆ add. Edit. Action. ಈ ಇಷ್ಟು ಆಪ್ಷನ್ಗಳನ್ನ ನಾವು ಓಪನ್ ಮಾಡಿದ ಕೂಡಲೇ ಡಿಸ್ಪ್ಲೇ ಆಗುತ್ತೆ, ನೋಡ್ಬೋದು. ಓಕೆನಾ? ಇವಾಗ ಟೈಟಲ್, ನೀವು ಇವಾಗ ಏನ್ ನೋಟ್ ಮಾಡಕ್ ಹೊರಟಿದ್ದೀರಾ ಅದ್ರದ್ದು ಟೈಟಲ್ ಏನ್ ಕೊಡ್ತೀರಾ ಅಂತ. ಇವಾಗ ನಾನೇನೋ ಬರೀತೀನಿ. ಕನ್ನಡ ತಂತ್ರಾಂಶ. ಕನ್ನಡ ತಂತ್ರಾಂಶ ಅಂತ ಟೈಟಲ್ ಕೊಟ್ಟೆ. ಓಕೆನಾ? Note, edit box for note body. ಅದರ ಪಕ್ಕದಲ್ಲೇನೆ editing Canada. Note, edit box for note body. ಲೆಫ್ಟ್ ಇಂದ ರೈಟ್ ಗೆ ನಾವು ಸ್ವೈಪ್ ಮಾಡಿದ್ರೆ ನೋಟ್ ಬಾಡಿ ಕೇಳುತ್ತೆ. Edit. Note. Showing English. Capital D. ಇದರಲ್ಲಿ ನಾವು ನಾನು ಇವಾಗ ಬರ್ತ ತೋರಿಸ್ತಿದ್ದೀನಿ. ತಂತ್ರಜ್ಞಾನದ ವಿಶ್ವಕೋಶ ತಂತ್ರಜ್ಞಾನದ ವಿಶ್ವಕೋಶ ಅಂತ ಟೈಪ್ ಮಾಡಿದೆ. ಕೇಳಿಸ್ಕೊಂಡ್ರಿಲ್ವಾ? ತಂತ್ರಜ್ಞಾನದ ವಿಶ್ವಕೋಶ ಅಂತ ಟೈಪ್ ಮಾಡಿದ್ದೀನಿ. ಹಾಗಿದ್ರೆ ಇದನ್ನ ನಾವು ಟೈಪ್ ಮಾಡಿದ ಕೂಡ್ಲೆ ಪಕ್ಕದಲ್ಲೆ ಲೆಫ್ಟ್ ಇಂದ ರೈಟ್ ಸ್ವೈಪ್ ಮಾಡಿದ್ರೆ ಆಡ್ ಅಂತ ಬರುತ್ತೆ. ಆದ್ರೆ ಆಡ್ ಮಾಡೋದ್ರ ಬದಲಿಗೆ ಇನ್ನು ಆ ರಿಮೈಂಡರ್ ಅನ್ನೋ ಫೀಚರ್ ಬಗ್ಗೆ ತಿಳ್ಕೊಳ್ಳೋದ್ರಿಂದ ನಾನು ಇವಾಗ್ಲೇ ಆಡ್ ಮಾಡ್ಲಿಕ್ಕೆ ಹೋಗಲ್ಲ. ರಿಮೈಂಡರ್ ಸ್ನೇಹಿತರೆ, ಈ ರಿಮೈಂಡರ್ ಅನ್ನೋದು ಹೇಗೆ ಅಂತ ಅಂದ್ರೆ ಒಂಥರ ಅಲಾರಾಮ್ ಇದ್ದಂಗೆ. ನಾವು ಏನಾದರೂ ಒಂದು ಫಂಕ್ಷನ್ಗೆ ಹೋಗೋದಿರುತ್ತೆ ಅಥವಾ ಯಾವುದೋ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇರುತ್ತೆ, ಅದ್ರದ್ದು ಇನ್ವಿಟೇಷನ್ ಹಾಕಿ ಇಲ್ಲಿ ಟೈಟಲ್ ಕೊಟ್ಟು ಟೈಮು ಡೇಟು ಪ್ಲೇಸು ಸೆಟ್ ಮಾಡಿ ಇಟ್ಟರೆ ಅದೇ ಟೈಮು ಡೇಟ್ಗೆ ಅದು ನೋಟಿಫಿಕೇಶನ್ ಬರುತ್ತೆ. ಜೊತೆಗೆ ಆ ದಿನ ನೀವು ಗೂಗಲ್ ಕೀಪ್ ನೋಟ್ಸ್ನ ಓಪನ್ ಮಾಡಿದಾಗ ಮೇಲ್ಗಡೆ ಆ ಒಂದು ನೋಟೇನೆ ಶೋ ಆಗುತ್ತೆ. ಓಕೆನಾ? ರಿಮೈಂಡರ್ ಹೋಗ್ತಿದ್ದೀನಿ. Keyboard hidden, keep notes, later today, 6:00, tomorrow morning, Thursday morning, home, work, pick a date and time. ಇಲ್ಲಿ ಲೇಟರ್ ಟುಡೇ, ಈವ್ನಿಂಗ್, ಮಾರ್ನಿಂಗ್ ಅಂತೇಳಿ ಒಂದಷ್ಟು ಟೈಮ್ಗಳು ಹೇಳ್ತು, ನಮ್ಗದ್ ಬೇಡ. ಆಯ್ತಾ? Pick a place, pick a date and time. ಹಂಗೆ ಲೆಫ್ಟ್ ಇಂದ ರೈಟ್ ಸ್ವೈಪ್ ಮಾಡ್ಕೊಂಡ್ ಬಂದ್ರೆ ಲಾಸ್ಟ್ ಅಲ್ಲಿ ಇಲ್ಲಿ ಪಿಕ್ ಅ ಪ್ಲೇಸ್, ಪಿಕ್ ಅ ಡೇಟ್ ಅಂಡ್ ಟೈಮ್ ಅಂತ ಬರುತ್ತೆ. ನಮ್ಗೆ ಬೇಕಾಗಿರೋ ಡೇಟ್ ಅಂಡ್ ಟೈಮ್ನ ಸೆಟ್ ಮಾಡ್ಬೋದು. ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. Add reminder selected time tab.
Place. Tab. Date. Currently selected. May 27. Drop down list. May 27. Date ide irli. Time. Currently selected. 7. Drop down list. 7:00 p.m. 7:00 p.m. anta torustide 7 gante. Window morning. Anta torusta ide. Illu kuda afternoon evening anta torusute. Pick a time. Last ge neevu ಲೆಫ್ಟ್ ಇಂದ ರೈಟ್ ಸ್ವೈಪ್ ಮಾಡ್ಕೊಂಡು ಬಂದ್ರೆ ಲಾಸ್ಟ್ ಗೆ ಪಿಕ್ ಟೈಮ್ ಅಂತ ತೋರಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಸ್ನೇಹಿತರೆ. 7 ಅಂತಿದೆ, ನಮ್ಗೆ ಬೇಡ, 6 ಸೆಟ್ ಮಾಡೋಣ. ಉದಾಹರಣೆ ಕನ್ನಡ ತಂತ್ರಾಂಶದವರು 6:00 ಗೆ ಝೂಮ್ ಅಲ್ಲಿ ಮೀಟಿಂಗ್ ಇಟ್ಟಿದ್ದಾರೆ ಅನ್ಕೊಂಡು 6 ಓಕೆನಾ. 00 ಇಲ್ಲಿ 00 ಅಂತಿದೆಯಲ್ಲ ಅದು ಮಿನಿಟ್, ನಾವು ಮಿನಿಟ್ ಸೆಟ್ ಮಾಡ್ಕೋಬಹುದು. ನಾನು ಇವಾಗ 6:15 ಅಂತ ಸೆಟ್ ಮಾಡ್ತೀನಿ. 00 ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಮಿನಿಟ್ ಸೆಲೆಕ್ಟ್ ಮಿನಿಟ್ ಅಂತ ಹೇಳುತ್ತೆ. 6:15ಕ್ಕೆ ಏನೊಂದು ವರ್ಕ್ಶಾಪ್ ಇದೆ ಅಂತ ಅನ್ಕೊಳ್ಳೋಣ. ನೋಡಿ ಅಲ್ಲಿ PM ಅಂತ ಅದೇ ಸೆಟ್ ಆಗಿದೆ. ಬೇಕಾದ್ರೆ AM ಆದ್ರೆ ಇಲ್ಲಿ, ಬೆಳಿಗ್ಗೆ ಟೈಮ್ ಆದ್ರೆ ನಾಟ್ ಚೆಕ್ ಇರುತ್ತೆ, ಅದನ್ನ ಚೆಕ್ ಮಾಡ್ಕೊಂಡ್ರೆ ಆಯ್ತು. ಇವಾಗ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಆಡ್ ರಿಮೈಂಡರ್ ಡ್ರಾಪ್ ಡೌನ್ ಲಿಸ್ಟ್ 6:15 PM ರಿಕರೆನ್ಸ್ ಡ್ರಾಪ್ ಡೌನ್ ಲಿಸ್ಟ್ ಡಸ್ ನಾಟ್ ರಿಪೀಟ್. ಇದು ನಮಗೆ ಅಷ್ಟು ಅದು ಅವಶ್ಯಕತೆ ಇಲ್ಲ. ಸೇವ್ ಮೇಲೆ ಕ್ಲಿಕ್ ಮಾಡುವ. ಕೀಪ್ ನೋಟ್ಸ್ ರಿಮೈಂಡರ್. ಇವಾಗ ಟೈಮ್ ಸೆಟ್ ಆಯ್ತು, ಅದೇ ನೋಟ್ ನಾವೇನು ಟೈಪ್ ಮಾಡಿದೀವಿ ಅಲ್ಲೇ ಇದ್ದೀವಿ. ಮತ್ತೆ ರಿಮೈಂಡರ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಕೀಪ್ ನೋಟ್ಸ್ ಲೇಟರ್ ಟು ಟೈಮ್ ಎಲ್ಲ ಸೆಟ್ ಆಯ್ತಲ್ವಾ, ಅವಾಗಲೇ ಬಂತಲ್ಲ. ಅದೇ ರೀತಿ ಲಾಸ್ಟ್ ಅಲ್ಲಿ ಪಿಕ್ ಅ ಪ್ಲೇಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡುವ. ಲಾಸ್ಟ್ ಅಲ್ಲಿ ಇರುತ್ತೆ ಪಿಕ್ ಅ ಪ್ಲೇಸ್. ನೀವು ಲೆಫ್ಟ್ ಇನ್ ರೈಟ್ ಗೆ ಸ್ವೈಪ್ ಮಾಡ್ಕೊಂಡು ಬಂದ್ರೆ ಎಡಿಟ್ ರಿಮೈಂಡರ್ ಟೈಮ್ ಟ್ಯಾಬ್ ಸೆಲೆಕ್ಟ್ ನಾಟ್ ಚೆಕ್ಡ್ ಹೋಮ್ ರೇಡಿಯೋ ಬಟನ್ ನಾಟ್ ಚೆಕ್ಡ್ ಹೋಮ್ ನಾಟ್ ಚೆಕ್ಡ್ ವರ್ಕ್ ರೇಡಿಯೋ ಬಟನ್ ಮನೆಯಲ್ಲಿ ಇದ್ದಾಗ ನೆನಪಿಸಬೇಕಾ ಅಥವಾ ವರ್ಕ್ ಮಾಡೋ ಪ್ಲೇಸ್ edit location ಇದು ಲೊಕೇಶನ್ ಎಡಿಟ್ ಮಾಡಕ್ಕೆ edit location edit box ಈ ಎಡಿಟ್ ಲೊಕೇಶನ್ ಎಡಿಟ್ ಬಾಕ್ಸ್ ಇದೆಯಲ್ಲ ಅದರ ಮೇಲೆ ನಾ ಕ್ಲಿಕ್ ಮಾಡ್ತೀನಿ. ಬೇಡ ನಮಗೆ ಮನೆನೂ ಬೇಡ ಹೋಮೂ ಬೇಡ, ಅದು ಸಿಂಪಲ್ಲು. ನಾಟ್ ಚೆಕ್ ಇರುತ್ತೆ, ಚೆಕ್ ಮಾಡಿದ್ರೆ ಆಯಿತು. ನೀವು ಇಲ್ಲಿ ಎಡಿಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಗೂಗಲ್ ಮ್ಯಾಪ್ ಸಹಾಯದಿಂದ editing search edit box ಆ ಒಂದು ಪ್ಲೇಸ್ ಯಾವುದು ಅಂತ ಹುಡುಕ್ಬೋದು. ಇವಾಗ ನಾನು ಹುಡುಕ್ತೀನಿ. S showing WABNA:BOOKK swap the bookstall and stationery Imadihali main clear search ಇದು ಬೇಡ ನಮಗೆ, ನಾನು ಬರೀ ಸ್ವಪ್ನ ಅಂತ ಟೈಪ್ ಮಾಡಿದ್ಕೇನೆ. Tap the book house Narayana Shastri Road ಇಷ್ಟೆಲ್ಲ ರಿಸಲ್ಟ್ ಬರ್ತಾ ಇದೆ. Shivarampit Mysuru ಇಲ್ಲಿ ಮೈಸೂರು ನಾರಾಯಣ ಶಾಸ್ತ್ರಿ ರೋಡ್ ಅಲ್ಲಿರೋ ಸ್ವಪ್ನ ಬುಕ್ ಹೌಸ್ ದು ಅಡ್ರೆಸ್ ತೋರಿಸ್ತಿದೆ, ಅದ್ರ ಮೇಲೆ ನಾ ಕ್ಲಿಕ್ ಮಾಡ್ತೀನಿ. ಸುಮ್ಮನೆ ನಾನು ನಿಮಗೆ ತೋರಿಸ್ಲಿಕ್ಕೆ ಸ್ನೇಹಿತರೆ ಇದನ್ನ ತೋರಿಸ್ತಿರೋದು. ಕ್ಲಿಕ್ ಮಾಡಿದ ಕೂಡಲೇ ಅದೇ ಹೇಳ್ತಾ ಇದೆ ಲೊಕೇಶನ್, ಬೇಕಾದ್ರೆ ಡಿಲೀಟ್ ಮಾಡ್ಬೋದು, ಸೇವ್ ಮಾಡ್ಕೋಬಹುದು. ಇದನ್ನ ಸೇವ್ ಮಾಡೋಣ. ಇವಾಗ ಇವಾಗ ಸೇವ್ ಆಗಿದೆ ರಿಮೈಂಡರ್ ಆರ್ಕೈವ್. ನೋಟ್ಸ್ ಟೈಟಲ್ ಕನ್ನಡ ತಂತ್ರಾಂಶ ಅಂತ ಹಾಕಿದೀನಿ. ನೋಟ್ ಬಾಡಿ ಕನ್ನಡ ತಂತ್ರಾಂಶದ ವಿಶ್ವಕೋಶ ಅಂತ ಸುಮ್ನೆ ನಾನು ಒಂದ್ ಲೈನ್ ಅಲ್ಲಿ ಬರ್ದಿದ್ದೀನಿ. ನೀವು ಬೇಕಾದ್ರೆ ಒಂದಷ್ಟು ಪಾಯಿಂಟ್ಸ್ ಗಳನ್ನ ಬರ್ಕೋಬಹುದು. ನೋಟ್ಸ್ ಇವಾಗ ಯಾವ್ದೋ ಒಂದ್ ಕ್ಲಾಸ್ ಅಲ್ಲಿ ಇರ್ತೀರಾ, ಕ್ಲಾಸ್ ಹೆಸರು ಹಾಕಿ ಯಾವ ಪಿರಿಯಡ್ ಅಂತ ನೋಟ್ ಟೈಟಲ್ ಕೊಟ್ಟು ಪಾಯಿಂಟ್ಸ್ ನ ಹಾಕೋಬಹುದು ಪಾಠದ ಹೆಸರು ಹಾಕಿ. ಸ್ವಪ್ನ ಬುಕ್ ಹೌಸ್ ಪ್ಲೇಸ್ ರಿಮೈಂಡರ್ ಹಾಕಿದೀನಿ, ಆಡ್ ಮಾಡೋಣ. ಇವಾಗ ಟೇಕ್ ಫೋಟೋ ನಮ್ಗೆ ಇದು ಬೇಡ. ಇವಾಗ ಬ್ಯಾಕ್ ಬರೋಣ. Keep notes add button add ಮೇಲೆ ಕ್ಲಿಕ್ ಮಾಡಾಗಿದೆ. action button action ಅಂತ ಇರುತ್ತಲ್ಲ, ಆಡ್ ಆದ್ಮೇಲೆ ಲೆಫ್ಟ್ ಇಂದ ರೈಟ್ ಗೆ ನಾವು ಸ್ವೈಪ್ ಮಾಡಿದಾಗ ಆಕ್ಷನ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ keep notes delete make a copy ಇಲ್ಲಿ ಏನೇನು ಬರುತ್ತೆ, ಡಿಲೀಟು, ಮೇಕ್ ಅ ಕಾಪಿ, ಸೆಂಡ್ ಅಂತ ಬರುತ್ತೆ. ಇದನ್ನ ಸೇವ್ ಮಾಡಬಹುದು, ಕಾಪಿ ಮಾಡಬಹುದು, ಡಿಲೀಟ್ ಮಾಡಬಹುದು ಆಕ್ಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ. ಕೀಪ್ ನೋಟ್ಸ್ ಕಾಪಿ ಟು ಗೂಗಲ್ ಡಾಕ್ಸ್ ಕಾಪಿ ಟು ಗೂಗಲ್ ಡಾಕ್ಸ್ ಅಂದ್ರೆ ಸೆಂಡ್ ಮೇಲೆ ಕ್ಲಿಕ್ ಮಾಡಿದೆ ನಾನು. ಮತ್ತೆ ಲೆಫ್ಟ್ ಇನ್ ರೈಟ್ ಸ್ವೈಪ್ ಮಾಡೋದಕ್ಕೆ ಸೆಂಡ್ ಬೈ ಅದರ್ ಆಪ್ಸ್ ಅಂತ ಬರುತ್ತೆ, ಅದ್ರ ಮೇಲೆ ನಾ ಕ್ಲಿಕ್ ಮಾಡ್ತೀನಿ. ತಂತ್ರಜ್ಞಾನದ ವಿಶ್ವಕೋಶ ಟರ್ನ್ ಆನ್ ವಾಟ್ಸ್ಆಪ್
ಇವಾಗ ವಾಟ್ಸಪ್ ಫೇಸ್ಬುಕ್ ಎಷ್ಟೊಂದು ಆ್ಯಪ್ ಶೋ ಆಯ್ತು. ಜೇಸನ್ ಸರ್ ಅವ್ರಿಗೆ ನಾನು ಇವಾಗ ಅದನ್ನ ಸೆಂಡ್ ಮಾಡ್ತೀನಿ. ನಾನು ಏನ್ ನೋಟ್ ಮಾಡಿ ಬರ್ದಿದ್ದೆ ಅದು ಸೆಂಡ್ ಆಗುತ್ತೆ ಟೆಕ್ಸ್ಟ್. ಆದ್ರೆ ನನ್ ಸೆಟ್ ಮಾಡಿದ ಟೈಮು ಅದೆಲ್ಲ ಶೇರ್ ಆಗಲ್ಲ ನೇತ್ರೆ. ಈಗ ನೋಟ್ನ ಹೇಗೆ ಸೇವ್ ಮಾಡೋದು, ರಿಮೈಂಡರ್ ಹೇಗೆ ಮಾಡ್ಕೊಳ್ಳೋದು ಸ್ನೇಹಿತರೆ, ನೀವು ಪ್ಲೇಸು ಡೇಟು ಟೈಮು ಸೆಂಡ್ ಸೇವ್ ಮಾಡಿಕೊಂಡ್ರೆ ಹೇಳಿದ್ನಲ್ಲ ಆವಾಗಲೇ ನಿಮಗೆ ಬಹಳ ಉಪಯುಕ್ತವಾಗಿರುತ್ತೆ ಅದು. ಈಗ ಅದನ್ನು ಡಿಲೀಟ್ ಮಾಡ್ತೀನಿ. ಆಗಲೇ ಹೇಳ್ದಂಗೆ ಆಕ್ಷನ್ ಬಟನ್ಗೆ ಹೋಗಿ ಡಿಲೀಟ್ ಆಪ್ಷನ್ ಅಲ್ಲಿ ನ್ಯೂ ಟೆಕ್ಸ್ಟ್ ನೋಟ್ ಆಯಿತು. ನ್ಯೂ ಫೋಟೋ ನೋಟ್ Add image, take photo. ನೋಡಿ ಸ್ನೇಹಿತರೆ ಇಲ್ಲಿ ಟೇಕ್ ಫೋಟೋ ಚೂಸ್ ಇಮೇಜ್ ಎರಡು ಆಪ್ಷನ್ ಬರುತ್ತೆ ಸ್ನೇಹಿತರೆ. ಇದರಲ್ಲಿ ಬಹಳ ಮುಖ್ಯವಾದ ಪ್ರಯೋಜನ ಏನಾಗುತ್ತೆ ಅಂದರೆ, ನೀವು ಕೆಲವು ಬಾರಿ ಎಷ್ಟೊಂದು ಮೆಮೋರೀಸ್ ಹೊರಗಡೆ ಪ್ರಯಾಣ ಪ್ರವಾಸಕ್ಕೆ ಹೋಗಿದ್ದು ಫೋಟೋಸ್ ಎಲ್ಲ ತೆಕ್ಕೊಂಡಿದ್ದೀರಾ, ಆದರೆ ತುಂಬ ಚಂದದ ಫೋಟೋನ ನಿಮಗೆ ಇಟ್ಕೋಬೇಕು ಅನಿಸುತ್ತೆ, ಅದಕ್ಕೆ ನೀವು ಒಂದು ಟೈಟಲ್ ಕೊಟ್ಟು ಈ ಫೋಟೋ ನೋಟಲ್ಲಿ ಗೂಗಲ್ ಕೀಪ್ ನೋಟ್ಸಲ್ಲಿ ಫೋಟೋ ನೋಟ್ ಅನ್ನೋ ಆಪ್ಷನಲ್ಲಿ ಇದನ್ನು ಸೇವ್ ಮಾಡಿಟ್ಟರೆ ಯಾರ ಸಹಾಯವೂ ಇಲ್ಲದೆ ನೀವು ಅದನ್ನು ಯಾರ ಕೇಳಿದ್ರೆ ಕಳಿಸ್ಬೋದು, ಅಥವಾ ನೀವೆಲ್ಲಾದರೂ ಬೇರೆ ಕಡೆ ವಿಡಿಯೋ ಎಡಿಟ್ ಮಾಡೋಕ್ಕೆ ಅದಕ್ಕೆ ಇದಕ್ಕೆ ಬಳಸ್ತಿರ್ತೀರ ಅಲ್ವಾ ಬೇರೆ ಪರ್ಪಸ್ಗೆ, ಅದಕ್ಕೆ ಯೂಸ್ ಮಾಡ್ಕೊಳ್ಬೋದು. ನೋಡಿ ನಾವು ಎಷ್ಟು ಸ್ವಾವಲಂಬಿಗಳಾಗಿ ಇರೋದಕ್ಕೆ ತಂತ್ರಜ್ಞಾನ ಎಷ್ಟು ನಮಗೆ ಉಪಯೋಗ ಆಗ್ತಿದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೋದು ಸ್ನೇಹಿತರೆ. ಅಷ್ಟೇ ಅಲ್ಲದೆ ನಿಮ್ಮ ಡಾಕ್ಯುಮೆಂಟ್ಸ್ನ ಪ್ರತಿ ಸಲ ಫೋಟೋ ತೆಗಿಯೋಕ್ಕಾಗಲ್ಲ, ಫೋಟೋ ತೆಕ್ಕೊಡೋದಕ್ಕೆ ಯಾರೂ ಸ್ನೇಹಿತರು ಇರೋದಿಲ್ಲ, ಅಥವಾ ಇದು ಅದೇ ಫೋಟೋನ ಅಂತ ಕೇಳೋದಕ್ಕೆ ಯಾರೂ ಇರಲ್ಲ. ಅವಾಗ ಒಂದು ಸಲ ನೀವು ಉದಾಹರಣೆಗೆ ಆಧಾರ್ ಕಾರ್ಡ್ ಅಥವಾ ನಿಮ್ಮದು ಮಾರ್ಕ್ಸ್ ಕಾರ್ಡ್ನ ಹಿಂಗೆ ನೋಡಿ ಇವಾಗ ತೋರಿಸ್ತೀನಿ ಹೆಂಗೆ ಅಂತ. Add image ಅಂತ ಬಂದ ತಕ್ಷಣ ಟೇಕ್ ಫೋಟೋ ಲೆಫ್ಟ್ ಇಂದ ರೈಟ್ ಸ್ವೈಪ್ ಮಾಡಿದ್ರೆ ಟೇಕ್ ಫೋಟೋ ಚೂಸ್ ಇಮೇಜ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡುವ ಇಲ್ಲಿ ಫೈಲ್ ಫೋಲ್ಡರ್ಗಳು ನಿಮ್ ಫೋನ್ ಅಲ್ಲಿ ಇರೋದೆಲ್ಲ ತೋರಿಸ್ತಾರೆ. ಇಲ್ಲಿ ಯಾವ್ದೋ ಒಂದು ಫೋಟೋ ನಾನು ಸುಮ್ಮನೆ ಸೆಲೆಕ್ಟ್ ಮಾಡ್ತೀನಿ. ಇಮೇಜ್ ಆಡೆಡ್ ನೋಟ್ ಟೈಟಲ್ ಅಲ್ಲಿ ನೀವು ಬೇಕಾದ್ರೆ ಮೈ ಡಾಕ್ಯುಮೆಂಟ್ ಅಂತನೋ ಡಾಕ್ಯುಮೆಂಟ್ ಅಂತನೋ ಹಾಕೊಳ್ಳಿ, ಅಥವಾ ನಿಮ್ ನೇಮ್ ಹಾಕೊಳ್ಳಿ. ನೋಟ್ ಬಾಡಿಲಿ ಏನ್ ಬರ್ಕೋಬೇಕು ಅದನ್ನ ಬರೆಯೋದು ಅಷ್ಟೇ ಅಲ್ಲದೆ ಅದ್ ಯಾವ ಡಾಕ್ಯುಮೆಂಟ್ ಅಂತನೋ ಬರ್ದಿ ಸೇಮ್ ಅಲ್ಲಿ ತರನೆ ಆಡ್ ಕೊಡಿ, ಅಥವಾ ನಿಮ್ಗೆ ಏನಾದ್ರೂ ರಿಮೈಂಡರ್ ಬೇಕು ಆ ಟೈಮ್ಗೆ ಯಾರು ಸೆಂಡ್ ಮಾಡ್ಬೇಕು ಅಂದ್ರೆ ಡೇಟು ಪ್ಲೇಸು ಟೈಮು ಸೆಟ್ ಮಾಡಿಕೊಂಡು ರಿಮೈಂಡರ್ ಕೊಟ್ಟು ಆಮೇಲೆ ಆಡ್ ಮಾಡಿ. ಈಗ ಆಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಸೇಮ್ ಅದೇ ರೀತಿನೇ ಡಿಲೀಟು ಕಾಪಿ ಎಲ್ಲ ಮಾಡ್ಬೋದು. ಇವಾಗ ನನಗೆ ಬೇಡ ಅದು ಡಿಲೀಟ್ ಮಾಡಿದ್ದೀನಿ. ಸೇಮ್ ಇದೇ ಪ್ರೊಸೀಜರ್ ಸ್ನೇಹಿತರೆ, ನ್ಯೂ ನೋಟ್, ನ್ಯೂ ಆಡಿಯೋ ನೋಟು, ನ್ಯೂ ಟೆಕ್ಸ್ಟ್ ನೋಟು, ನ್ಯೂ ಡ್ರಾಯಿಂಗ್ ನೋಟ್, ನ್ಯೂ ಫೋಟೋ ನೋಟು ಎಲ್ಲವೂ ಕೂಡ. ನ್ಯೂ ಆಡಿಯೋ ನೋಟು ಈಗ ಪ್ರಸ್ತುತ ರೆಕಾರ್ಡಿಂಗ್ ಅಲ್ಲಿ ಇರೋದ್ರಿಂದ ಅದು ರೆಕಾರ್ಡ್ ಆಗಲ್ಲ, ಕ್ಷಮಿಸಿ. ಸೇಮ್ ಪ್ರೊಸೀಜರ್ ಎಲ್ಲಾನು ಕೂಡ ಇದೇ ರೀತಿ ನಾವು ಗೂಗಲ್ ಕೀಪ್ ನೋಟ್ಸ್ನಿಂದ ಬಹಳ ಪ್ರಯೋಜನವನ್ನು ಪಡ್ಕೊಳ್ಬೋದು. ತುರ್ತು ಸಂದರ್ಭದಲ್ಲಿ ಯಾರ ಸಹಾಯವೂ ಇಲ್ಲದೆ ನಾವೇ ಸ್ವತಃ ಟೈಟಲ್ ಕೊಟ್ಟು ಸೇವ್ ಮಾಡಿರೋ ಫೋಟೋಸ್ನ ಯಾರಿಗೆ ಸೆಂಡ್ ಮಾಡಬೇಕು ಅವ್ರಿಗೆ ಕಳಿಸ್ಬೋದು, ಪ್ರಿಂಟ್ ತೆಗೆಸ್ಕೋಬೋದು. ಅಷ್ಟೇ ಅಲ್ಲದೆ ಯಾವುದೋ ಒಂದು ಆಡಿಯೋ ಸೇವ್ ಮಾಡಿಟ್ಟಿರ್ತೀರ ಅದು ಯೂಸ್ ಆಗುತ್ತೆ, ಮತ್ತು ಯಾವುದೋ ಒಂದು ಇವಾಗ ಕ್ಲಾಸಲ್ಲಿ ಆನ್ಲೈನ್ ಕ್ಲಾಸ್ ಪ್ರಸ್ತುತ ದಿನಗಳಲ್ಲಿ ನಡೀತಿದೆ ಕೂಡ, ಆ ಕ್ಷಣದಲ್ಲಿ ನೀವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಿರ್ತೀರ, ಎಲ್ಲೋ ರಿಲೇಟಿವ್ಸ್ ಮನೆಗೋ ಮತ್ತೊಬ್ಬರು ಮನೆಗೋ ಫ್ರೆಂಡ್ಸ್ ಮನೆಗೋ ಅಲ್ಲಲ್ಲೇ ಪಕ್ಕ ಮನೆಗೆ ಹೋಗಿರ್ತೀರ. ಹೋದಾಗ ನೀವು ಬರೆಯೋದಕ್ಕೆ ನಮಗೆ ಯೂಸ್ ಆಗುವಂಥ ಸ್ಲೇಟ್ ಇಂಟ್ರೋ ಪಾಯಿಂಟ್ ತಗೊಂಡು ಹೋಗಿರಲ್ಲ, ಯೂಸ್ ಆಗುತ್ತೆ ಬಟ್ ತಗೊಂಡು ಹೋಗಿರಲ್ಲ ಬುಕ್ಸ್ಗಳನ್ನ, ಆವಾಗ ನೀವು ಪಾಠ ಕೇಳಿಸ್ಕೊಳ್ತಾ ಈ ಒಂದು ಪಾಯಿಂಟ್ಸ್ನ ಇಲ್ಲಿ ನೋಟಲ್ಲಿ ಸೇವ್ ಮಾಡಿಟ್ಟರೆ ಮನೆಗೆ ಬಂದು ಮತ್ತೆ ಅದನ್ನು ನೀವು ನಿಮ್ಮ ನೋಟ್ಸ್ಗೆ ಹಾಕ್ಬೋದು, ಬರ್ಕೊಳ್ಬೋದು, ಇನ್ನೊಂದು ಸಲ ಬರ್ಕೊಳ್ಬೋದು ಅಲ್ವಾ. ಹಾಗಾಗಿ ಈ ನ್ಯೂ ಡ್ರಾಯಿಂಗ್ ನೋಟ್ಸ್ ಅಂತ ಆಪ್ಷನ್ ಇದೆಯಲ್ಲ, ಅದು ಹೈ ಪಾರ್ಷಲಿಸ್ ಮತ್ತು ನಾರ್ಮಲ್ಸ್ಗೆ ತುಂಬ ಉಪಯುಕ್ತವಾಗಿರುತ್ತೆ. ಹಾಗಾಗಿ ಸ್ನೇಹಿತರೆ ಆ ಒಂದು ಫೀಚರ್ ಬಗ್ಗೆ ನಾನು ಹೇಳ್ತಿಲ್ಲ. ಸೊ ಅದು ಸೇಮ್ ಏನೇ ಡ್ರಾಯಿಂಗ್ ಮಾಡಿ ಆ್ಯಡ್ ಮಾಡೋದು, ಆಮೇಲೆ ಬೇಕಾದರೆ ಇನ್ನೊಬ್ರಿಗೆ ಶೇರ್ ಮಾಡ್ಬೋದು. ಸೊ ಹೀಗೆ
ಹಲವಾರು ಪ್ರಯೋಜನಗಳನ್ನ ಈ ಟೈಮ್ ಬರೀತಿರುವಂಥವ್ರು ವಿದ್ಯಾರ್ಥಿಗಳು, ಕವಿಗಳಿರ್ಬೋದು, ಲೇಖಕರಿರ್ಬೋದು, ಲೇಖನಗಳನ್ನ ಬರೆಯುವಂಥವ್ರು ಇರ್ಬೋದು, ಮತ್ತು ಎಲ್ಲರಿಗೂ ಕೂಡ ಬಹಳ ಉಪಯುಕ್ತವಾಗುವಂತಹ ಅಪ್ಲಿಕೇಶನ್ ಈ ಒಂದು ಗೂಗಲ್ ಕೀಪ್ ನೋಟ್ಸ್ ಅಂತ ಹೇಳ್ಬೋದು. ಸೊ ಸ್ನೇಹಿತರೆ, ಇದುವರೆಗೂ ಕೂಡ ನಾನು ಪರಿಚಯ ಮಾಡಿಕೊಟ್ಟಂಥ ಈ ಅಪ್ಲಿಕೇಶನ್ನಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಮತ್ತು ಲೋಪದೋಷಗಳಿದ್ದರೆ ಕ್ಷಮೆ ಇರಲಿ. ಮತ್ತು ನಿಮ್ಮ ಒಂದು ಕಾಮೆಂಟ್ಸ್ನ ಈ ವಿಡಿಯೋದ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ಮತ್ತು ಹೆಚ್ಚು ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವಾಗಲೂ ಕೂಡ ಆರೋಗ್ಯವಾಗಿರಿ. ಆ್ಯಂಟಿಲ್ ದೆನ್ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಮುಂದಿನ ಒಂದು ಟ್ಯುಟೋರಿಯಲ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಟೇಕ್ ಕೇರ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಫ್ಯಾಮಿಲಿ.